ಯೇಸುಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರಿಗೂ ಪ್ರೀತಿಯ ವಂದನೆಯನ್ನು ಸಲ್ಲಿಸುತ್ತಾ ಪ್ರಿಯರೇ, ಈ ದಿವಸದಲ್ಲೂ ಸಹ ಇನ್ನೊಂದು ಸುವಾರ್ತಿಕರ ಕುರಿತಾಗಿ ತಿಳಿಸಲು ದೇವರು ಮಾಡಿದ ಸಹಾಯಕ್ಕೆ ವಂದನೆಯನ್ನು ಸಲ್ಲಿಸುತ್ತಾ ಯುನೈಟೆಡ್ ಕಿಂಗ್ಡಮ್ನಿಂದ ಭಾರತಕ್ಕೆ ಬಂದ ಮಿಷನರಿಗಳಲ್ಲಿ ಒಬ್ಬರಾದ ಫ್ರೆಡ್ರಿಕ್ ಬೂತ್ ಟಕ್ಕರ್. ಫ್ರೆಡ್ರಿಕ್ ಬೂತ್ ಟಕ್ಕರ್ ಭಾರತದಲ್ಲಿ ಜನಿಸಿದರು. ಅಲ್ಲಿ ಅವರ ತಂದೆ ವಿಲಿಯಂ ತಾರ್ನೆಹಿಲ್ ಟಕ್ಕರ್ ಭಾರತೀಯ ನಾಗರಿಕ ಸೇವೆಯಲ್ಲಿ ಉಪ ಆಯುಕ್ತರಾಗಿದ್ದರು. ಅವರು ಕ್ರೈಸ್ತ ಕುಟುಂಬದಲ್ಲಿ ಜನಿಸಿದರು. 1875 ಡಿಎಲ್ ಮೂಡಿ ಮತ್ತು ಸ್ಯಾಂಕಿ ಲಂಡನ್ ಸುವಾರ್ತೆ ಸಭೆಗಳಲ್ಲಿ ಮಾತ್ರ ಅವರು ಆಳವಾದ ಆಧ್ಯಾತ್ಮಿಕ ಪರಿವರ್ತನೆಗೆ ಒಳಗಾದರು. ಇಂಗ್ಲೆಂಡಿನಲ್ಲಿ ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಫ್ರೆಡ್ರಿಕ್ ಕೂಡ ಸಹಾಯಕ ಆಯುಕ್ತರಾಗಿ ICSನಲ್ಲಿ ಸೇವೆ ಸಲ್ಲಿಸಿದರು. ICSನಲ್ಲಿ ಉದ್ಯೋಗದಲ್ಲಿದ್ದಾಗ ಫ್ರೆಡ್ರಿಕ್ ತನ್ನ ಸಹೋದ್ಯೋಗಗಳ ನಡುವೆ ಸುವಾರ್ತೆಯನ್ನು ಸಾರಿದರಲ್ಲದೆ ತನ್ನ ಮೇಲಾಧಿಕಾರಿಗಳಿಂದ ಚೀಮಾರಿ ಹಾಕಿದರೂ ಭಾರತೀಯರಿಗೆ ಬೋಧಿಸಿದರು. ಭಾರತದಲ್ಲಿ ಮಿಷನರಿ ಚಟುವಟಿಕೆಗಳು ಮತ್ತು ಕ್ರಿಶ್ಚಿಯನ್ ಧರ್ಮದ ಪ್ರಗತಿಯು ಅವರಿಗೆ ಅತೃಪ್ತಿಕರವಾಗಿತ್ತು. ಆ ಸಮಯದಲ್ಲಿ ಲಂಡನ್ನಲ್ಲಿ ಸ್ಯಾಲ್ವೇಷನ್ ಆರ್ಮಿಯ ಚಟುವಟಿಕೆಗಳ ಬಗ್ಗೆ ತಿಳಿಕೊಂಡ ಅವರು ಸ್ಯಾಲ್ವೇಷನ್ ಆರ್ಮಿ ಸ್ಥಾಪಕ ವಿಲಿಯಂ ಬೂತ್ ಅವರನ್ನು ಭೇಟಿ ಮಾಡಲು ಇಂಗ್ಲೆಂಡ್ಗೆ ಪ್ರಯಾಣ ಬೆಳೆಸಿದರು. ಅವರು ತಮ್ಮ ಉನ್ನತ ಸಾಮಾಜಿಕ ಸ್ಥಾನಮಾನವನ್ನು ತೊರೆದು ಸ್ಯಾಲ್ವೇಷನ್ ಆರ್ಮಿ ಸೇರಲು ಅವರ ಕುಟುಂಬವು ವಿರೋಧಿಸಿತು. ಮತ್ತೊಂದೆಡೆ ಅವರು ಎಷ್ಟು ಬದ್ಧರಾಗಿದ್ದಾರೆ ಎಂಬುದನ್ನು ನೋಡಲು ಅವರ ವಿಷಯದಲ್ಲಿ ವಿಲಿಯಂ ಬೂತ್ ತಮ್ಮ ನಿರ್ಧಾರವನ್ನು ವಿಳಂಬ ಮಾಡಿದರು. ಆದಾಗ್ಯೂ ಈ ಅಡೆತಡೆ ಇಲ್ಲದ ದೇವರ ಸೇವಕ ಕೊನೆಗೆ 1882 ಸ್ಯಾಲ್ವೇಷನ್ ಆರ್ಮಿ ಪರವಾಗಿ ಭಾರತಕ್ಕೆ ಬಂದರು. ಭಾರತದಲ್ಲಿ ಜಾತಿ ವ್ಯವಸ್ಥೆ ಮುಖ್ಯ ಅಡಚಣೆ ಎಂದು ಅರಿತುಕೊಂಡ ಫ್ರೆಡ್ರಿಕ್ ಕೆಳಜಾತಿಯ ಜನರನ್ನ ತಲುಪಲು ನಿರ್ಧರಿಸಿದರು. ಆದ್ದರಿಂದ ಅವರು ತನ್ನ ಸೇವೆಯಲ್ಲಿ ಸ್ಥಳೀಯ ಪದ್ಧತಿಗಳು ಮತ್ತು ಸಂಗೀತವನ್ನ ಬೆರೆಸಿದರು. ಅವರು ಕೇಸರಿ ನಿಲುವಂಗಿಯನ್ನ ಧರಿಸಿದರು ಮತ್ತು ತಮ್ಮನ್ನು ಫಕೀರ್ ಸಿಂಗ್ ಎಂದು ಮರುನಾಮಕರಣ ಮಾಡಿದರು. ಅದೇ ಸಮಯದಲ್ಲಿ ಅವರು ಮೇಲ್ಜಾತಿ ಭಾರತೀಯರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಪ್ರಯತ್ನಿಸಿದರು. ಸಮಾನತೆ ಮತ್ತು ರಕ್ಷಣೆ ಕುರಿತು ಫ್ರೆಡ್ರಿಕ್ ಬೋಧನೆಯು ಕ್ರಿಸ್ತನಿಗಾಗಿ ಅನೇಕ ಆತ್ಮಗಳನ್ನು ಗೆದ್ದಿತು. 1891 ಅವರ ಪತ್ನಿ ಎಮ್ಮ ಅವರ ಅನಾರೋಗ್ಯದ ಕಾರಣ ಬೂತ್ ಟಕ್ಕರ್ ಲಂಡನ್ಗೆ ಮರಳಿದರು. ನಂತರ ಅವರು ಅಮೆರಿಕಕ್ಕೆ ಹೋಗಿ ಅಮೆರಿಕದಲ್ಲಿ ಸ್ಯಾಲ್ವೇಷನ್ ಆರ್ಮಿಯನ್ನ ಪುನರುಜ್ಜೀವನಗೊಳಿಸಿದರು. 1907 ಅವರನ್ನು ಭಾರತ ಮತ್ತು ಸಿಲೋನ್ನಲ್ಲಿ ಸೇವೆಯನ್ನು ನೋಡಿಕೊಳ್ಳಲು ಬೂತ್ ಟಕ್ಕರ್ ಅವರನ್ನು ಮತ್ತೊಮ್ಮೆ ನೇಮಿಸಲಾಯಿತು. ಅವರು 1919 ಇಂಗ್ಲೆಂಡಿಗೆ ಹಿಂದಿರುಗುವವರೆಗೂ ಭಾರತದ ಕ್ರಿಮಿನಲ್ ಬುಡಕಟ್ಟುಗಳ ನಡುವೆ ಕೆಲಸ ಮಾಡಿದರು. ಅವರು 1924 ಸ್ಯಾಲ್ವೇಷನ್ ಆರ್ಮಿಯಲ್ಲಿ ತಮ್ಮ ಸೇವೆಯಿಂದ ನಿವೃತ್ತರಾಗಿದ್ದರೂ ಅವರು ಯುರೋಪಿನಲ್ಲಿ ಸುವಾರ್ಥ ಸಭೆಗಳನ್ನು ನಡೆಸಲು ಮೂಲಕ ದೇವರ ಸೇವೆಯನ್ನು ಮುಂದುವರೆಸಿದರು. ಅವರು ಅನೇಕ ಹಾಡುಗಳು ಮತ್ತು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಭಾರತದಲ್ಲಿ ಸ್ಯಾಲ್ವೇಷನ್ ಆರ್ಮಿಯ ಸ್ಥಾಪನೆಗೆ ಕಾರಣರಾದ ಈ ದಣಿವರಿಯದ ದೇವರ ಸೇವಕ 1929 ತನ್ನ ಪರಮ ನಿವಾಸಕ್ಕೆ ಹೋದರು. ಪ್ರಿಯರೇ, ನಿಮ್ಮ ದೇವರ ಸೇವೆಗಾಗಿ ನೀವು ಆರಾಮದಾಯಕವಾದ ಜೀವನವನ್ನು ತ್ಯಜಿಸಲು ಸಿದ್ಧರಿದ್ದೀರಾ? ಅನೇಕ ಅಡೆತಣೆಗಳಿದ್ದರೂ ನಾವು ಕ್ರಿಸ್ತನಿಗಾಗಿ ಯಾವ ರೀತಿಯಾದ ನಿರ್ಧಾರಗಳನ್ನು ಸೇವೆಗಳನ್ನು ಮಾಡಲು ಸಿದ್ಧರಾಗಿದ್ದೇವೆ ಎಂದು ನಮ್ಮನ್ನು ನಾವು ಅವಲೋಕಿಸಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು.